ನಮಸ್ಕಾರ, ಕೆಸಿಎನ್ ನ್ಯೂಸ್ಗೆ ಸ್ವಾಗತ. ಮೊದಲಿಗೆ ನ್ಯೂಸ್ ಹೆಡ್ಲೈನ್ಸ್. ಅಂಗನವಾಡಿಯ ಕಡತಗಳನ್ನು ಕನ್ನಡದಲ್ಲಿ ನೀಡಲು ಒತ್ತಾಯ. ಅಂಗನವಾಡಿ ವರ್ಕರ್ಸ್ ಆ್ಯಂಡ್ ಹೆಲ್ಪರ್ಸ್ ಅಸೋಸಿಯೇಷನ್ನಿಂದ ನಡೆಯಿತು ಧರಣಿ ಸತ್ಯಾಗ್ರಹ. ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಎಜಿಸಿ ಬಶೀರ್ ಉದ್ಘಾಟನೆ. ಸಾಮಾಜಿಕ ಬದಲಾವಣೆಯ ಸಾಧನೆ, ನವೋದಯ ಮೌಲ್ಯಗಳ ಸಂರಕ್ಷಣೆ, ಸ್ತ್ರೀ ಪುರುಷ ಸಮಾನತೆ ಖಾತ್ರಿಗೆ ಮಹಿಳಾ ಗೋಡೆ. ಜಿಲ್ಲಾಧಿಕಾರಿ ಸಭಾಂಗಣದಲ್ಲಿ ನಡೆದ ಸಿದ್ಧತಾ ಸಭೆಯಲ್ಲಿ ಸಚಿವ ಇ ಚಂದ್ರಶೇಖರನ್. ಪರಿಶಿಷ್ಟ ಜಾತಿ ವರ್ಗ ಆಯೋಗದ ಜಿಲ್ಲಾ ಮಟ್ಟದ ಅದಾಲತ್, 67 ದೂರುಗಳ ಬಗ್ಗೆ ತೀರ್ಪು, 10 ಅಹವಾಲುಗಳ ಕುರಿತು ಪರಿಶೀಲನೆ ಮುಂದೂಡಿಕೆ. ಕೇಂದ್ರ ವಿಶ್ವವಿದ್ಯಾನಿಲಯ ಕ್ಯಾಂಪಸ್ ಸಮಸ್ಯೆ ಕುರಿತು ಪರಿಶೀಲನೆ. ಚಿನ್ಮಯ ಮಿಷನ್ನಿಂದ ಎರಡನೇ ಮನೆಯ ಕೀಲಿಕೈ ಹಸ್ತಾಂತರ, ಕೀಲಿಕೈ ಹಸ್ತಾಂತರಿಸಿದ್ರು ಶಾಸಕ ಎನ್ ನೆಲಿಕನು. ಕಾಸರಗೋಡಿನ ಗ್ರಾಮೀಣ ಜನರ ಬದುಕುರಿ ತಿರಿವಾಜಿನ ಕುರಿತಾದ ಸಿನಿಮಾಕ್ಕೆ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಜೂರಿಯ ವಿಶೇಷ ಮೆಚ್ಚುಗೆ, ನಿರ್ದೇಶಕ ವಿನು ಕೋಳಿಚಾಲ್. ಕಾಸರಗೋಡು ಮಂಜೇಶ್ವರ ಭಾಗಗಳಲ್ಲಿ ಅಪ್ರಾಪ್ತರ ವಾಹನ ಚಾಲನೆ ಹೆಚ್ಚಾಗುತ್ತಿದೆ, ಪೋಷಕರು ಹಾಗೂ ಶಿಕ್ಷಕರು ಗಮನ ನೀಡಿದರೆ ಮಾತ್ರವೇ ಕಡಿವಾಣಕ್ಕೆ ಸಾಧ್ಯವೆಂದ ಅಧಿಕಾರಿಗಳು. ಇದೀಗ ವಾರ್ತೆಗಳು ವಿವರವಾಗಿ. ಅಂಗನವಾಡಿಗಳಿಗೆ ಸರ್ಕಾರ ನೀಡುವ ಸುತ್ತೋಲೆ ಕನ್ನಡದಲ್ಲೇ ಇರಬೇಕು ಸಹಿತ ವಿವಿಧ ಬೇಡಿಕೆ ಮುಂದಿರಿಸಿ ಅಂಗನವಾಡಿ ವರ್ಕರ್ಸ್ ಆ್ಯಂಡ್ ಹೆಲ್ಪರ್ಸ್ ಅಸೋಸಿಯೇಷನ್ನ ಕಾಸರಗೋಡು ಮಂಜೇಶ್ವರ ತಾಲೂಕು ಸಮಿತಿಯಿಂದ ಧರಣಿ ಸತ್ಯಾಗ್ರಹ ಬುಧವಾರ ನಡೆಯಿತು. ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ನಡೆದ ಸತ್ಯಾಗ್ರಹವನ್ನು ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಎಜಿಸಿ ಬಶೀರ್ ಉದ್ಘಾಟಿಸಿದರು. ಅಂಗನವಾಡಿ ವರ್ಕರ್ಸ್ ಆ್ಯಂಡ್ ಹೆಲ್ಪರ್ಸ್ ಅಸೋಸಿಯೇಷನ್ ಕಾಸರಗೋಡು ಮಂಜೇಶ್ವರ ತಾಲೂಕು ಸಮಿತಿಯಿಂದ ಬುಧವಾರ ಧರಣಿ ಸತ್ಯಾಗ್ರಹ ನಡೆಯಿತು. ಕನ್ನಡ ಬಲ್ಲ CDPO ಹಾಗೂ ICDS ಸೂಪರ್ವೈಸರ್ಗಳನ್ನು ನೇಮಕ ಮಾಡಬೇಕು, ಅಂಗನವಾಡಿ ಶಿಕ್ಷಕ ಕೈಪಿಡಿ ಕನ್ನಡದಲ್ಲಿಯೂ ಒದಗಿಸಬೇಕು, ಅರ್ಜಿ ಫಾರಂ ರಿಜಿಸ್ಟರ್ಗಳನ್ನು ಕನ್ನಡದಲ್ಲಿ ನೀಡಬೇಕು, ಅಮ್ಮಂದಿರು ತಿಳಿದಿರಬೇಕಾದ ವಿಷಯಗಳ ಬಗೆಗಿನ ಕಾರ್ಡ್ ಕನ್ನಡದಲ್ಲೂ ಒದಗಿಸಬೇಕು ಮೊದಲಾದ ಬೇಡಿಕೆ ಮುಂದಿರಿಸಿ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ಧರಣಿ ಸತ್ಯಾಗ್ರಹವನ್ನು ನಡೆಸಲಾಯಿತು. ಸತ್ಯಾಗ್ರಹವನ್ನು ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಎಜಿಸಿ ಬಶೀರ್ ಉದ್ಘಾಟಿಸಿದರು. ഭാഷാ ന്യൂനപക്ഷങ്ങൾക്കിടയിൽ പൊതു വിദ്യാഭ്യാസ മേഖലയിൽ പഠനം നടത്താൻ അവസരമില്ലാത്ത ഒത്തിരിയേറെ കുട്ടികൾ, ചെറുപ്പക്കാർ നമ്മുടെ കൂട്ടത്തിലുണ്ട്, ചെറുപ്പക്കാരികളുണ്ട്. അവരെ തുല്യതാ പഠനത്തിലൂടെ മികവിലേക്ക് കൊണ്ടുവരിക എന്നുള്ളതാണ് ലക്ഷ്യം. ഇവിടെ ഇപ്പോൾ സാമൂഹ്യക്ഷേമ വകുപ്പ് നേതൃത്വം കൊടുക്കുന്ന അംഗനവാടി പ്രവർത്തനം, ആ അംഗനവാടി പ്രവർത്തനത്തിൽ നമുക്കറിയാം ഭാഷാ ന്യൂനപക്ഷത്തിൽപ്പെട്ട ഒത്തിരിയേറെ ആളുകൾ വർക്കർമാരായി, ടീച്ചർമാരായിട്ടുണ്ട്, ഹെൽപ്പർമാരായിട്ടുണ്ട്. യഥാർത്ഥത്തിൽ കുട്ടികൾക്ക് എന്താണ് പഠിപ്പിച്ചു കൊടുക്കേണ്ടത് എന്നതിനെ കുറിച്ച് കൃത്യമായ ഗൈഡ് ലൈനാണ് കൈപുസ്തകം. അധ്യാപകരുള്ള കൈപുസ്തകമാണ് വളരെ പ്രധാനപ്പെട്ടത്. ആ കൈപുസ്തകം ഇപ്പോഴും മലയാളത്തിൽ അച്ചടിച്ചു വരുന്നു എന്ന് പറഞ്ഞാൽ ഒരു തരത്തിലും അവർ വഹിക്കുന്ന സ്ഥാനത്തോട്, ആ അധ്യാപക പോസ്റ്റിനോട് നീതി കാണിക്കാൻ അവർക്ക് പറ്റില്ല. അതുകൊണ്ട് തന്നെയാണ് സാമൂഹ്യക്ഷേമ പ്രവർത്തനങ്ങൾക്ക് കേന്ദ്ര സംസ്ഥാന സർക്കാരുകൾ കോടിക്കണക്കിന് രൂപയാണ് മാറ്റിവെക്കുന്നത്. ആ സാമൂഹ്യക്ഷേമ പ്രവർത്തനങ്ങൾ കൃത്യമാവണം, അത് സുതാര്യമാവണം, അത് എല്ലാവർക്കും പ്രാപ്യമായ നിലയിലേക്ക് കാര്യങ്ങൾ കൊണ്ടുപോകണം. സമിതി അധ്യക്ഷ ശോഭ അധ്യക്ഷത വഹിച്ചു. ബ്ലോക്ക് സമിതി സദസ്യ ഹർഷദ് വർക്കാടി, കുമ്പളെ പഞ്ചായത്ത് അധ്യക്ഷ കെ എൽ പുണ്ടരികാക്ഷ, ടി ശങ്കർനാരായൺ ഭട്ട്, കെ ഭാസ്കര, ഗുരുപ്രസാദ് കോട്ടക്കണി, താരാനാഥ മധൂരു, മാലിംഗേശ്വര ശർമ്മ, സതീഷ് കൂഡ്ലു, വിശ്വനാഥ് റാവ്, വി പി ശശികല, കാര്യദർശി ജൽജാക്ഷി മുതലായവരു മാതനാടിതു. ಕತ್ತಲ ಯುಗಕ್ಕೆ ಕೈಹಿಡಿದು ಕರೆದೊಯ್ಯಲೆತ್ನಿಸುವವರನ್ನು ಗುರುತಿಸಬೇಕೆಂದು, ರಾಜ್ಯ ಸರ್ಕಾರದ ಪ್ರಗತಿಪರ ಕಾರ್ಯಗಳನ್ನು ಈಗಿನ ಜನಾಂಗ ಮುಂದುವರಿಸಬೇಕಾದದ್ದು ಪ್ರಸ್ತುತ ಕಾಲದ ಅನಿವಾರ್ಯತೆ ಎಂದು ಸಚಿವ ಇ ಚಂದ್ರಶೇಖರನ್ ಅಭಿಪ್ರಾಯಪಟ್ಟಿದ್ದಾರೆ. ಜಿಲ್ಲೆಯ ಸ್ಥಳಾಡಳಿತ ಸಂಸ್ಥೆಗಳ ಮುಖ್ಯಸ್ಥರು ಹಾಗೂ ಜನಪ್ರತಿನಿಧಿಗಳ ಸಭೆಯನ್ನು ಉದ್ದೇಶಿಸಿ ಅವರು ಮಾತನಾಡುತ್ತಿದ್ದರು. ಮಹಿಳಾ ಗೋಡೆ ಕುರಿತು ಕಾಸರಗೋಡು ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ನಡೆದ ಸಭೆಯಲ್ಲಿ ಸಚಿವರು ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಸಾಮಾಜಿಕ ಪರಿಷ್ಕರಣೆಯ ಸಾಧನೆಗಳು ಮತ್ತು ನವೋತ್ಥಾನ ಮೌಲ್ಯಗಳನ್ನು ಸಂರಕ್ಷಿಸಲು ಹಾಗೂ ಸ್ತ್ರೀ ಪುರುಷ ಸಮಾನತೆ ಖಾತ್ರಿಪಡಿಸಲು ಜನವರಿ 1 ಮಹಿಳಾ ಗೋಡೆಯನ್ನು ನಡೆಸಲಾಗುತ್ತಿದೆ. ಇದು ರಾಜ್ಯದ ಇತಿಹಾಸದಲ್ಲಿ ಮೈಲಿಗಲ್ಲಾಗಲಿದೆ ಎಂದವರು ಹೇಳಿದರು. ಮತೇತರ ಮೌಲ್ಯಗಳು ಉಯರ್ತಿ ಪಿಡಿಕಣ ಮನುಷ್ಯ ಸಮೂಹತ್ತಿನ ನನ್ಮಕ್ಕೆ ವೇಂಡಿಯುಳ್ಳ ಪವತ್ರಗಳಾಯಿರಿಕಣ ಏಟವೂ ಪ್ರಧಾನವಾಗಿ ನಡಕಂಡದು. ಆ ಸಂದೇಶಂ ಕೂಡುದಲ್ ಕೂಡುದಲ್ ಜನಗಳಿಲೇಕ್ಕೆ ಎತ್ತಿಕ್ಕುಕ ಅನ್ನದಾನ ಈ ವನಿತಾ ಮದಿ ಕೊಂಡು നമ്മൾ പ്രധാനമായും ഉദ്ദേശിക്കുന്നത്. പ്രത്യേകിച്ച് വനിതകൾക്ക് ലഭിക്കേണ്ട അംഗീകാരത്തിൻ്റെ, സ്വീകാര്യതയുടെ, എപ്പോൾ സ്ത്രീ പുരുഷ സമത്വത്തിൻ്റെ വിഷയം അതിൽ ഉള്ളടക്കം ചെയ്യപ്പെട്ടിരിക്കുന്നു, അല്ലെങ്കിൽ അതാണ് ഉയർത്തിക്കാണിക്കേണ്ടത് എന്നതുകൊണ്ടാണ് വനിതാ മതിൽ എന്ന രീതിയിൽ സംഘടിപ്പിക്കാൻ തുടങ്ങുന്നത്. പക്ഷേ വനിതാ മതിലാണ് സംഘടിപ്പിക്കുന്നതെങ്കിലും
ആ വനിതാ മതിൽ വിജയകരമായി പൂർത്തീകരിക്കുന്നതിന് വേണ്ടിയുള്ള പ്രവർത്തനം നടത്തുന്നതിൽ മറ്റ് പുരുഷന്മാർ ഉൾപ്പെടെയുള്ളവരുടെ പങ്കാളിത്തം വളരെ പ്രധാനമാണ്. ಶಾಸಕ ಎಂ ರಾಜಗೋಪಾಲ, ಜಿಲ್ಲಾಧಿಕಾರಿ ಡಾಕ್ಟರ್ ಡಿ ಸಜಿತ್ ಬಾಬು, ಜಿಲ್ಲಾ ವರಿಷ್ಠ ಪೊಲೀಸ್ ಅಧಿಕಾರಿ ಡಾಕ್ಟರ್ ಎ ಶ್ರೀನಿವಾಸ್, ಎಡಿಎಂ ಎನ್ ದೇವಿದಾಸ್, ಸಾಮಾಜಿಕ ನ್ಯಾಯ ಅಧಿಕಾರಿ ಡೀನಾ ಭರತನ್, ಸ್ಥಳೀಯಾಡಳಿತ ಸಂಸ್ಥೆಗಳ ಅಧ್ಯಕ್ಷರುಗಳು ಸಭೆಯಲ್ಲಿ ಉಪಸ್ಥಿತರಿದ್ದರು. ಕಾಸರಗೋಡು ತಾಲೂಕು ಕಚೇರಿ ಪರಿಸರದಿಂದ ಕಾಲಿಕಡವು ತನಕ ಜಿಲ್ಲೆಯಲ್ಲಿ 44 ಕಿಲೋಮೀಟರ್ಗಳಷ್ಟು ಮಹಿಳಾ ಗೋಡೆಯನ್ನು ನಿರ್ಮಿಸಲಾಗುವುದು. ಜಿಲ್ಲೆಯಲ್ಲಿ ಸುಮಾರು 1 ಲಕ್ಷಕ್ಕೂ ಮಿಕ್ಕಿ ಮಹಿಳೆಯರು ಭಾಗವಹಿಸುವರೆಂದು ಕಲೆಕ್ಟರ್ ಸಜಿತ್ ಬಾಬು ತಿಳಿಸಿದ್ದಾರೆ. ನ್ಯೂಸ್ ಡೆಸ್ಕ್ KCN. ಪರಿಶಿಷ್ಟ ಜಾತಿ ಹಾಗೂ ವರ್ಗಗಳ ಆಯೋಗದ ಜಿಲ್ಲಾ ಮಟ್ಟದ ಅದಾಲತ್ ಕಾಂಜಂಗಾಡ್ ಬ್ಲಾಕ್ ಪಂಚಾಯತ್ ಸಭಾಂಗಣದಲ್ಲಿ ಜರುಗಿತು. ಅದಾಲತ್ನಲ್ಲಿ 77 ಅಹವಾಲುಗಳನ್ನು ಪರಿಗಣಿಸಲಾಯಿತು. ಈ ಪೈಕಿ 67ರಲ್ಲಿ ತೀರ್ಪು ನೀಡಲಾಯಿತು. ಉಳಿದ 10ರ ಬಗ್ಗೆ ಮುಂದಿನ ಅದಾಲತ್ನಲ್ಲಿ ಪರಿಗಣಿಸಲಾಗುವುದೆಂದು ಆಯೋಗದ ಅಧ್ಯಕ್ಷ BS ಮಾವೋಜಿ ತಿಳಿಸಿದ್ದಾರೆ. ಪಿರಿಯ ತೇಜಸ್ವಿನಿ ಹಿಲ್ಸ್ ಕೇಂದ್ರ ವಿಶ್ವವಿದ್ಯಾನಿಲಯದ ಕ್ಯಾಂಪಸ್ನೊಳಗಡೆ ವಾಸಿಸುವ 3 ಕುಟುಂಬಗಳಿಗೆ ಹೊರಗೆ ಹೋಗಿ ಬರಲು ಪ್ರತ್ಯೇಕ ದಾರಿಯನ್ನು ನಿರ್ಮಿಸಿಕೊಡಬೇಕೆಂಬ ಬೇಡಿಕೆ ಬಗ್ಗೆ ಆಯೋಗವು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸುವುದು. ಇಲ್ಲಿನ ನಿವಾಸಿಗಳಾದ ಕುಟುಂಬಗಳು ಸಲ್ಲಿಸಿದ ದೂರಿನಂತೆ ಆಯೋಗವು ಉಭಯತ್ರರನ್ನು ಅದಾಲತ್ತಿಗೆ ಕರೆದಿತ್ತು. ಎಕ್ಸಿಕ್ಯೂಟಿವ್ ಇಂಜಿನಿಯರ್ KG ರಾಜಗೋಪಾಲ್ ವಿಶ್ವವಿದ್ಯಾನಿಲಯದ ಪರವಾಗಿ ಹಾಜರಾಗಿದ್ದರು. ಆಯೋಗದ ಸದಸ್ಯ ಎಸ್ ಅಜಯ್ ಕುಮಾರ್ ಈ ದೂರನ್ನು ಪರಿಶೀಲಿಸಿದರು. ಕ್ಯಾಂಪಸ್ಸಿನೊಳಗಡೆ ವಿದ್ಯಾರ್ಥಿಗಳ ಹಾಸ್ಟೆಲ್ ಸಹಿತವಿರುವ ಕಟ್ಟಡಗಳಿರುವುದರಿಂದ ಈ 3 ಕುಟುಂಬಗಳಿಗೆ ಪ್ರತ್ಯೇಕ ದಾರಿ ಮಾಡಿಕೊಡಲು ತೊಂದರೆಗಳಿವೆ ಎಂದು ವಿಶ್ವವಿದ್ಯಾನಿಲಯದ ಅಧಿಕಾರಿಗಳು ಆಯೋಗದ ಮುಂದೆ ತಿಳಿಸಿದ್ದಾರೆ. ಕಮಿಷನ್ ಅಧ್ಯಕ್ಷ BS ಮಾವೋಜಿ, ಸದಸ್ಯರಾದ MPS ಅಜಯ್ ಕುಮಾರ್ ಮತ್ತು PJ ಸೀಜಾ ಅವರು 3 ಬೆಂಚ್ಗಳಲ್ಲಿ ಅಹವಾಲುಗಳನ್ನು ಪ್ರತ್ಯೇಕವಾಗಿ ಪರಿಶೀಲನೆ ನಡೆಸಿದರು. ನ್ಯೂಸ್ ಡೆಸ್ಕ್ KCN. ಚಿನ್ಮಯ ಮಿಷನ್ ಹಾಗೂ ವಿದ್ಯಾಲಯದ ವತಿಯಿಂದ 2ನೇ ಮನೆಯ ಕೀಲಿಕೈ ಹಸ್ತಾಂತರ ಕಾರ್ಯ ನಡೆಯಿತು. ಚಿನ್ಮಯದ ತೇಜಸ್ ಸಭಾಂಗಣದಲ್ಲಿ ನಡೆದ ಸಮಾರಂಭದಲ್ಲಿ ಫಲಾನುಭವಿ ಕುಟುಂಬಕ್ಕೆ ಶಾಸಕ NN ಲೇಖನ್ ಕೀಲಿಕೈ ಹಸ್ತಾಂತರಿಸಿದರು. ಚಿನ್ಮಯ ಮಿಷನ್ ಹಾಗೂ ವಿದ್ಯಾಲಯದ ವತಿಯಿಂದ ಮನೆಯ ಕೀಲಿಕೈ ವಿತರಣಾ ಕಾರ್ಯ ಚಿನ್ಮಯದ ತೇಜಸ್ ಹಾಲಲ್ಲಿ ಜರುಗಿತು. ಚಿನ್ಮಯದ ವತಿಯಿಂದ ಭವನದಾನ ಎಂಬ ಹೆಸರಲ್ಲಿ 2ನೇ ಮನೆಯ ಕೀಲಿಕೈಯ ಹಸ್ತಾಂತರ ಕಾರ್ಯಕ್ಕೆ ಶಾಸಕ NN ಲೇಖನ್ ಚಾಲನೆ ಇತ್ತು. വിദ്യാഭ്യാസം എന്നത് നമുക്ക് ഉദ്യോഗം നേടാനുള്ള ഒരു ഉപാധിയാണ്. ഒരു അഭിപ്രായ വ്യത്യാസവും ആ കാര്യത്തില്ല. പക്ഷേ വിദ്യാഭ്യാസം കൊണ്ട് നമ്മൾ വലിയ ഉദ്യോഗം നേടിയാൽ മാത്രം പോരാ, വിദ്യാഭ്യാസം കൊണ്ട് പലതും നേടണം. നമുക്ക് മനുഷ്യനെ മനുഷ്യനായി കാണാൻ സാധിക്കണം. ഞാൻ നേരത്തെ പറഞ്ഞതുപോലെ മനുഷ്യനെ മനുഷ്യനായി കാണണം എന്ന് പറയുമ്പോൾ നമ്മൾ ഒരേ ജാതിയിൽപ്പെട്ട ആളല്ല നമ്മുടെ മനുഷ്യൻ എന്ന് പറയുന്നത്. എൻ്റെ വിശ്വാസത്തിൽ എൻ്റെ മതവിശ്വാസികളായ ആളുകൾ മാത്രമല്ല എന്നെ എനിക്ക് മനുഷ്യൻ. അപ്പൊ മനുഷ്യൻ എന്ന് പറയുമ്പോൾ ഏത് ജാതിയിൽപ്പെട്ട ആളായിക്കൊള്ളട്ടെ, മതത്തിൽപ്പെട്ട ആളായിക്കോട്ടെ, ഏത് ഭാഷ സംസാരിക്കുന്ന ആളായിക്കൊള്ളട്ടെ, അവരെയൊക്കെ മനുഷ്യനായി കണ്ടുകൊണ്ട് അവരെ സ്നേഹിക്കാൻ നമുക്ക് സാധിക്കണം. എങ്കിൽ മാത്രമേ നമ്മുടെ വിദ്യാഭ്യാസം കൊണ്ട് നമുക്ക് ഈ സമൂഹത്തിന് പ്രയോജനം. ചിന്മയ മിഷന് സ്വാമി വിവേകാനന്ദ സരസ്വതി ശ്രീകളു കാര്യക്രമ അധ്യക്ഷത വഹിച്ചു. മഞ്ചേശ്വരദ മാജി ശാസക CH കുഞ്ഞമ്പൂ, ചിന്മയ മിഷന് അധ്യക്ഷ AK നായർ മുഖ്യ അതിഥികളായി കാര്യക്രമത്തിൽ ഉപസ്ഥിതരിദ്ദു. ವಿದ್ಯಾಲಯದ ಪ್ರಾಂಶುಪಾಲ ಬಿ ಪುಷ್ಪರಾಜ್ ಸ್ವಾಗತ ಕಾರ್ಯ ನಿರ್ವಹಿಸಿದರೆ ಸಂಸ್ಥೆ ಕಾರ್ಯದರ್ಶಿ ಬಾಲಚಂದ್ರ ಧನ್ಯವಾದ ಅರ್ಪಿಸಿದರು. ಸಮಾರಂಭದಲ್ಲಿ ಹಲವಾರು ಮಂದಿ ಗಣ್ಯ ವ್ಯಕ್ತಿಗಳು ಭಾಗಿಯಾದರು. ತಿರುವನಂತಪುರದಲ್ಲಿ ಜರುಗಿದ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಜೂರಿಯ ವಿಶೇಷ ಮೆಚ್ಚುಗೆಗೆ ಪಾತ್ರವಾದ ತನ್ನ ನಿರ್ದೇಶನದ ಬಿಲಾತಿ ಕುಯಲ್ ಚಲನಚಿತ್ರವು ಸಂಪೂರ್ಣವಾಗಿ ಕಾಸರಗೋಡಿನ ಕುರಿತಾದ ಸಿನಿಮಾವಾಗಿದೆ ಎಂದು ವಿನು ಕೊಳಿಚಾಲ್ ಹೇಳಿದ್ದಾರೆ. ಅವರು ಕಾಸರಗೋಡು ಪ್ರೆಸ್ ಕ್ಲಬ್ನಲ್ಲಿ ಪತ್ರಕರ್ತರೊಂದಿಗೆ ಭೇಟಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡುತ್ತಿದ್ದರು. ಕಾಸರಗೋಡಿನ ಗ್ರಾಮೀಣ ಜನರ ನಿಷ್ಕಳಂಕ ಜೀವನ ರೀತಿ ಮತ್ತು ಬದುಕಿನ ಚಿತ್ರಣ ಸಂಪೂರ್ಣ ಬಿಲಾತಿ ಕುಯಿಲ್ ಚಿತ್ರದಲ್ಲಿ ಸೆರೆ ಹಿಡಿಯಲು ತಾನು ಪ್ರಯತ್ನಿಸಿರುವುದಾಗಿ ವಿನು ಕೊಳಿಚಾಲ್ ಹೇಳಿದರು. ಕಾಸರಗೋಡು ನಿಂದ ಒರುಪಾಡು ಆಳುಗಳು ಸಿನಿಮಾಕಾರುಂಡು, ಆಕ್ಟರ್ಸ್ ಉಂಟು, ಡೈರೆಕ್ಟರ್ಸ್ ಉಂಟು. പക്ഷേ എവിടെയും കാസർഗോഡിൻ്റെ ഒരു ഭൂമികേന അടയാളപ്പെടുത്തിയതായിട്ട് എനിക്ക് തോന്നിയിട്ടില്ല. അപ്പോൾ ബിലാത്തിക്കുഴിൽ സ്റ്റാർട്ട് ചെയ്യുമ്പോൾ നമ്മളുടെ പരിസരം, നമ്മുടെ ലാൻഡ്സ്കേപ്പ്, നമ്മളുടെ ജീവിതം, നമ്മുടെ രുചി, നമ്മുടെ കൃഷി, ഇതൊക്കെയാണ് ബിലാത്തിക്കുഴിൻ്റെ ടോട്ടൽ പരിസരം. 15 ವರ್ಷಗಳ ಕಾಲ ಸ್ವತಃ ನಡೆಸಿದ ಅಧ್ಯಯನದ ಫಲವಾಗಿ ಕಾಸರಗೋಡಿನ ಗ್ರಾಮೀಣ ಜನತೆಯ ಜೀವನ ರೀತಿ ನೀತಿಗಳ ಬಗ್ಗೆ ಸಿನಿಮಾ ಮಾಡಲು ಸಾಧ್ಯವಾಯಿತು.
ಈ ಚಿತ್ರಕ್ಕೆ ಜ್ಯೂರಿಯ ವಿಶೇಷ ಮೆಚ್ಚುಗೆ ವ್ಯಕ್ತವಾಗಿರುವುದು ತನ್ನ ಆತ್ಮವಿಶ್ವಾಸವನ್ನು ವೃದ್ಧಿಸಿದೆ ಎಂದವರು ಹೇಳಿದರು. മലയാളത്തിലെ കുറച്ച് സംവിധായകരൊക്കെ സിനിമ കണ്ടിട്ട് സിനിമയെ കുറിച്ച് നല്ല അഭിപ്രായം എഴുതി. അതിൻ്റെ ഒരു മൈലേജും കൊണ്ടാണ് നമ്മൾ IFFK എത്തിയത്. അപ്പോൾ IFFK കുറച്ച് വാല്യൂബിൾ ആയിട്ടുള്ള കുറച്ച് ഓഡിയൻസിന് കിട്ടി. നമ്മൾ പ്രതീക്ഷിക്കാതെ അവിടെ ഒരു ജൂറി പരാമർശവും പുരസ്കാരവും കൂടി കിട്ടി. ജോസഫ് അബ്രഹാം ഈ ചലനചിത്രദ നിർമ്മാപകരായിട്ടുണ്ട്. നർക്കിലക്കാട് മൗവേനിയം രാം രാഘവ് ഈ ചിത്രത്തിൽ ഛായാഗ്രഹണം നിർവഹിച്ചിട്ടുണ്ട്. ಬಾಲನ್ ಕಾಡಗಂ, ಮಧು ಬೇಡಗಂ, ಸಂಜಯ್ ಕುಂಡಂಕುಳಿ, KPS ಹರಿದಾಸ್ ಕುಂಡಂಕುಳಿ, ಅನೀಶ್ ಕುತ್ತಿಕೋಳು, ಇಂಬಿಚಿಯಮ್ಮ ಮೋನಚ್ಚ, ಮಿನ್ನಾ ತೋಮಸ್, ಉದಯಪುರಂ ಮುಂತಾದವರು ಈ ಚಿತ್ರದ ಮುಖ್ಯ ಭೂಮಿಕೆಯಲ್ಲಿದ್ದಾರೆ. ಕುಟುಂಬಶ್ರೀ ಕಾಸ್ಮೋಡ್ ಜಿಲ್ಲಾ ಮಿಷನ್ ಹಾಗೂ ಪಳ್ಳಿಕೆರೆ ಗ್ರಾಮ ಪಂಚಾಯತ್ನ ಜಂಟಿ ಆಶ್ರಯದಲ್ಲಿ ಆಹಾರ ಮೇಳ ಹಾಗೂ ಕುಟುಂಬಶ್ರೀ ಉತ್ಪನ್ನಗಳ ಪ್ರದರ್ಶನ ಮಾರಾಟ ಮೇಳ 20-31 ಪಳ್ಳಿಕೆರೆ ಸಾಂಸ್ಕೃತಿಕ ನಿಲಯದ ಸಮೀಪದಲ್ಲಿರುವ ಮೈದಾನದಲ್ಲಿ ನಡೆಯಲಿರುವುದು. ಪ್ರದರ್ಶನ ಮಾರಾಟ ಮೇಳಕ್ಕೆ ಮೈದಾನದಲ್ಲಿ ವಿಶೇಷ ಸಜ್ಜೀಕರಣಗಳನ್ನು ಮಾಡಲಾಗಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ಆಯೋಜಕರು ತಿಳಿಸಿದ್ದಾರೆ. ಕುಟುಂಬಶ್ರೀ ಮಹಿಳೆಯರು ತಯಾರಿಸಿದ ವೈವಿಧ್ಯತೆಯ ರುಚಿಕರ ಆಹಾರ ಪಾನೀಯಗಳು, ಉದ್ಯಮಿಗಳು ಉತ್ಪಾದಿಸುವ ವಿವಿಧ ರೀತಿಯ ಉತ್ಪನ್ನಗಳು ಮಾರಾಟ ಪ್ರದರ್ಶನ ಮೇಳದಲ್ಲಿ ದೊರಕುವುದು. ಪ್ರತಿದಿನ ಮಧ್ಯಾಹ್ನ 2 ರಾತ್ರಿ 8 ತನಕ ಮೇಳ ತೆರೆದಿರುವುದು. ಕುಟುಂಬಶ್ರೀ ಮಹಿಳೆಯರು ಬಾಲಸಭೆಯ ಮಕ್ಕಳು ಪ್ರದರ್ಶಿಸುವ ಕಲಾ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೂಡ ಆಯೋಜಿಸಲಾಗಿದೆ ಎಂದು ಆಯೋಜಕರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ನಮ್ಮ ಈ ಪ್ರಾವಶ್ಯ ಮುದ್ರಾವಾಕ್ಯ ಎಂದ ಕುಟುಂಬತ್ತೋಡಪ್ಪ ಕುಟುಂಬಶ್ರೀ ಮೇಳೆಯಲೇಕ್ ಎಂಬ ಮುದ್ರಾವಾಕ್ಯವನ್ನು ನಮ್ಮ ಮುಂಬಿಟ್ಟು ವೆಕ್ಕದ ಇದೇ ಭಾಗವಾಗಿ ಕುಟುಂಬತ್ತೋಡಪ್ಪ ವನ್ನು ഏറ്റവും നല്ല ഭക്ഷണം ആസ്വദിക്കാനുള്ള അവസരമാണ് നമ്മൾ ഒരുക്കി കൊടുക്കുന്നത്. വെക്കേഷൻ കാലത്ത് കുട്ടികൾക്ക് ഒരു നല്ല അവസരങ്ങൾ ലഭ്യമാക്കുക. അതോടൊപ്പം തന്നെ വ്യത്യസ്തമായ കലാപരിപാടികൾ, കുടുംബശ്രീയുടെ ഉൽപ്പന്നങ്ങളുടെ പ്രദർശനം, വിൽപ്പന, ഭക്ഷ്യ വസ്തുക്കളുടെ വിപണനം, ഇതൊക്കെയാണ് നമ്മൾ പ്രധാനമായിട്ടും ഉദ്ദേശിക്കുന്നത്. നാളെയാണ് ഇതിൻ്റെ ഔപചാരികമായി ഉദ്ഘാടനം ചെയ്യുന്നത്. ഉദ്ഘാടനം ചെയ്യുന്നത് നമ്മുടെ പുതുമ MLA ശ്രീ KK കുഞ്ഞിരാമൻ അവരാണ്. പള്ളിക്കര ഗ്രാമപഞ്ചായത്ത് ഉപാധ്യക്ഷ അബ്ദുൾ ലത്തീഫ്, ADM ഹരിദാസൻ, CDS ചെയർപേഴ്സൺ പത്മിനി, കുടുംബശ്രീയ DPM അഞ്ജലി, കുടുംബശ്രീ ബ്ലോക്ക് കോർഡിനേറ്റർ ജസീം ഷക്കീൽ സുദ്ദിഗോഷ്ഠിയിൽ ഭാഗവഹിച്ചു. കാസർഗോഡ് ഹാഗൂ മഞ്ചേശ്വര ഭാഗങ്ങളിൽ വാഹനാപകാത ഹെച്ചാകലും അപ്രാപ്ത വയസ്സിന മക്കള ವಾಹನ ಚಲಾಯಿಸುವಿಕೆಯೇ ಕಾರಣವೆಂದು ಮೋಟಾರ್ ವಾಹನ ಇಲಾಖಾಧಿಕಾರಿಗಳು ಸೂಚಿಸಿದ್ದಾರೆ. ಈ ಬಗ್ಗೆ ಮಕ್ಕಳಿಗೆ ಪೋಷಕರು ಹಾಗೂ ಶಾಲಾ ಶಿಕ್ಷಕರು ತಿಳಿ ಹೇಳಬೇಕೆಂದು ಅವರು ಹೇಳಿದ್ದಾರೆ. ಪೊಲೀಸರ ಹಾಗೂ ಮೋಟಾರ್ ವಾಹನ ಇಲಾಖೆಗಳ ತಪಾಸಣೆಗಳು ನಿರಂತರವಾಗಿ ನಡೆಯುತ್ತಿದ್ದರೂ ಅಪ್ರಾಪ್ತ ಮಕ್ಕಳ ಅಪಾಯಕಾರಿ ವಾಹನ ಚಾಲನೆಗೆ ಇನ್ನೂ ತಡೆಬಿದ್ದಿಲ್ಲ. ಇದರಿಂದ ಹಲವಾರು ಜೀವಗಳು ಇನ್ನೂ ಬಲಿಯಾಗುತ್ತಲೇ ಇವೆ. ಕಳೆದೊಂದು ವರ್ಷದ ಒಳಗೆ ಪರವಾನಗಿ ಇಲ್ಲದೆ ವಾಹನ ಚಲಾಯಿಸಿದ್ದಕ್ಕೆ ಮಂಜೇಶ್ವರ ಕುಂಬಳೆ ಬದಿಯಡ್ಕ ಸೇರಿದಂತೆ ಕಾಸರಗೋಡು ಜಿಲ್ಲೆಯ ಪೊಲೀಸ್ ಠಾಣೆಗಳಲ್ಲಿ ಮಕ್ಕಳ ಹಾಗೂ ಪೋಷಕರ ವಿರುದ್ಧ 404 ಪ್ರಕರಣಗಳು ದಾಖಲಾಗಿವೆ. ಇವುಗಳಲ್ಲಿ ಹೆಚ್ಚಿನವು ಮಂಜೇಶ್ವರ ಕಾಸರಗೋಡು ಸಬ್ಸ್ಟೇಷನ್ ವ್ಯಾಪ್ತಿಯವುಗಳಾಗಿವೆ. ಪರವಾನಗಿ ಇಲ್ಲದೆ ಹೆಲ್ಮೆಟ್ ಧರಿಸದೆ, ಸೀಟ್ ಬೆಲ್ಟ್ ಹಾಕದೆ ವಾಹನ ಚಲಾಯಿಸಿದ್ದಕ್ಕೆ ಅಪ್ರಾಪ್ತ ಮಕ್ಕಳ ರಕ್ಷಕರು ಅಥವಾ ವಾಹನ ಮಾಲೀಕರ ವಿರುದ್ಧ ಕೇಸು ದಾಖಲಿಸಲಾಗಿದೆ. ಮಂಜೇಶ್ವರದಲ್ಲಿ ಖಾಸಗಿ ಶಾಲೆಗಳ ವಿದ್ಯಾರ್ಥಿಗಳಲ್ಲಿ ಹೆಚ್ಚಿನವರು ಬೈಕ್ ಕಾರುಗಳಲ್ಲಾಗಿ ಶಾಲೆಗೆ ಬರುತ್ತಾರೆ. ಇವರಲ್ಲಿ ಹೆಚ್ಚಿನವರಿಗೆ ಪರವಾನಿಗೆ ಪಡೆಯುವ ಪ್ರಾಯವೂ ಆಗಿಲ್ಲ. ಪರವಾನಿಗೆ ಇಲ್ಲದವರು ವಾಹನಗಳನ್ನು ಶಾಲೆಗೆ ತರಬಾರದೆಂಬ ಸೂಚನೆ ನೀಡಿದ್ದರೂ ಹಲವು ಬಾರಿ ವಿದ್ಯಾರ್ಥಿಗಳು ಸಮೀಪದ ಪ್ರದೇಶಗಳಲ್ಲಿ ವಾಹನಗಳನ್ನು ಬಚ್ಚಿಡುವುದು ಸಾಮಾನ್ಯವಾಗಿದೆ. ಬೈಕ್ಗಳಲ್ಲಿ ಹೆಲ್ಮೆಟ್ ಧರಿಸದೆ ಮೂವರನ್ನು ಕುಳ್ಳಿರಿಸಿ ಅಮಿತ ವೇಗದಲ್ಲಿ ಪಾದಾಚಾರಿಗಳಿಗೆ ಭೀತಿ ಸೃಷ್ಟಿಸಿ ಮಕ್ಕಳು ವಾಹನ ಚಲಾಯಿಸುವುದನ್ನು ಕಾಣಲು ಕಾಸರಗೋಡಿನ ಯಾವುದಾದರೊಂದು ರಸ್ತೆ ಬದಿ ನಿಂತರೆ ಸಾಕು. ಅಪ್ರಾಪ್ತ ಬಾಲಕರು ಮಾತ್ರವಲ್ಲದೆ ಬಾಲಕಿಯರು ಕೂಡ ಈ ರೀತಿ ವಾಹನ ಚಲಾಯಿಸುವುದು ಕಂಡುಬರುತ್ತಿದೆ. ಇಷ್ಟೊಂದು ಅಪಘಾತ ಸಂಭವಿಸಿ ಪ್ರಾಣಕ್ಕೆ ಸಂಚಕಾರ ಉಂಟಾಗುತ್ತಲಿದ್ದರೂ ಇನ್ನೂ ಪೋಷಕರು ಅಪ್ರಾಪ್ತ ವಯಸ್ಸಿನ ಮಕ್ಕಳಿಗೆ ದ್ವಿಚಕ್ರ ವಾಹನಗಳನ್ನು ಚಲಾಯಿಸಲು ನೀಡುತ್ತಿರುವುದು ಮಾತ್ರ ವಿಪರ್ಯಾಸವೆಂದೇ ಹೇಳಬೇಕು. ಒಳಪ್ರದೇಶದಲ್ಲಿರುವ ಖಾಸಗಿ ಶಾಲೆಯ ಬಳಿ ಕಾನೂನು ಪಾಲಕರು ಒಮ್ಮೆ ಕಣ್ಣು ಹಾಯಿಸಿದರೆ ಇದಕ್ಕೊಂದು ನಿಯಂತ್ರಣ ತರಬಹುದೆಂಬುದಾಗಿ ಊರವರು ಹೇಳುತ್ತಾರೆ. ಪೊಲೀಸರವರನ್ನು ಕಾಣುವಾಗ ಆಚೆ ಈಚೆ ನೋಡಿ ಸ್ಪೀಡಾಗಿ ಹೋಗ್ತಾರೆ. ಸ್ಪೀಡಾಗಿ ಹೋಗುವಾಗ ಆಕ್ಸಿಡೆಂಟ್ ಆಗ್ತದೆ. ಈ 3 ಜನ ಕುತ್ಕೊಳಿಸೋದಕ್ಕೆ ಲೈಸೆನ್ಸ್ ಇರೋದಿಲ್ಲ ಅವರಿಗೆ, ಮತ್ತು ಯಾವುದೇ ಡಾಕ್ಯುಮೆಂಟ್ ಇರೋದಿಲ್ಲ. ಆದ ಕಾರಣ ಪೊಲೀಸರನ್ನು ಕಾಣುವಾಗ ಅವರು ಚಕ್ಕಿಂಗ್ ಇರುವುದು ಪೊಲೀಸ್ ಅಂತ ಹೇಳಲ್ಲ, ಪೊಲೀಸ್ ಕಾಕಿ ಕಾಣುವಾಗಲೇ ಸ್ಪೀಡಲ್ಲಿ ಹೋಗ್ತಾರೆ, ಮತ್ತು ರಸ್ತೆ ಬದಿಯಲ್ಲಿ ಹೋಗುವವರಿಗೆ ತೊಂದರೆ ಆಗ್ತದೆ. ಮಕ್ಕಳು ವಾಹನ ಚಲಾಯಿಸಬಾರ್ದೆಂದು ತಂದೆ ತಾಯಿಯಂದರು ಕೂಡ ತಿಳುವಳಿಕೆ ನೀಡಬೇಕು. ಇಲ್ಲದಿದ್ದಲ್ಲಿ ಇಂತಹ ಅಪಾಯಗಳು ಪದೇ ಪದೇ ಪುನರಾವರ್ತನೆಯಾಗಬಹುದೆಂದು ಪೊಲೀಸರು ಕೂಡ ಹೇಳುತ್ತಾರೆ. ಅಬ್ದುಲ್ ರಹಮಾನ್ ಉದ್ಯಾವರ, ನ್ಯೂಸ್ ಬ್ಯೂರೋ,
ಮಂಜೇಶ್ವರ. ಈ ವರ್ಷ ಸುರಿದ ಭಾರೀ ಮಳೆಯಿಂದ ಜಿಲ್ಲೆಯಲ್ಲಿ ಅಡಿಕೆ ಬೆಳೆಗಾರರಿಗೆ ಒಟ್ಟು 15 ಕೋಟಿ ರೂಪಾಯಿ ನಷ್ಟ ಉಂಟಾಗಿದೆ ಎಂದು ಅಂದಾಜಿಸಲಾಗಿದೆ. ಈ ಬಗ್ಗೆ ಪರಿಹಾರಕ್ಕಾಗಿ ಕೃಷಿ ಭವನಗಳಲ್ಲಿ ಅಡಿಕೆ ರೈತರ ಅರ್ಜಿಗಳು ರಾಶಿ ಬಿದ್ದಿವೆ. ಮಳೆಯಿಂದಾಗಿ ಜಿಲ್ಲೆಯಲ್ಲಿ 10 ಕೋಟಿ ರೂಪಾಯಿಗಳಷ್ಟು ಬೆಳೆ ನಾಶವಾಗಿದೆ ಎಂದು ಈ ಹಿಂದೆ ಕೃಷಿ ಅಧಿಕಾರಿಗಳು ಸರ್ಕಾರಕ್ಕೆ ವರದಿ ಸಲ್ಲಿಸಿದ್ದರು. ಜಿಲ್ಲೆಯಲ್ಲಿ ಸುರಿದ ಭಾರೀ ಗಾಳಿ ಮಳೆಗೆ ಅಡಿಕೆ ಬೆಳೆಗಾರರಿಗೆ 15 ಕೋಟಿ ರೂಪಾಯಿಗಳಿಗೂ ಮಿಕ್ಕಿ ನಷ್ಟ ಉಂಟಾಗಿರುವುದಾಗಿ ಅಂದಾಜಿಸಲಾಗಿದೆ. ಜಿಲ್ಲೆಯ ಕೃಷಿ ಭವನಗಳಲ್ಲಿ ಅಡಿಕೆ ರೈತರು ಸಲ್ಲಿಸಿದ ಅರ್ಜಿಗಳ ಪ್ರಾರಂಭಿಕ ಪರಿಶೀಲನೆ ನಡೆಸಿದಾಗ ಈ ನಷ್ಟವನ್ನು ಲೆಕ್ಕ ಹಾಕಲಾಯಿತು. ಈ ಬಗ್ಗೆ ಅಂತಿಮ ಹಂತದ ಪರಿಶೀಲನೆ ವೇಳೆ ಈ ನಷ್ಟ ಇನ್ನೂ ಹೆಚ್ಚಾಗುವ ಸಾಧ್ಯತೆ ಕೂಡ ಇದೆ ಎಂದು ಕೃಷಿ ಇಲಾಖೆ ಅಧಿಕಾರಿಗಳು ಹೇಳುತ್ತಾರೆ. ಪ್ರಾದೇಶಿಕ ಮಟ್ಟದಲ್ಲಿ ಪ್ರತ್ಯೇಕವಾಗಿ ನಡೆಸಿದ ಅಡಿಕೆ ಕೃಷಿಕರ ಅರ್ಜಿಗಳ ಪರಿಶೀಲನೆಯಲ್ಲಿ ಜಿಲ್ಲೆಯ ಹೆಚ್ಚಿನ ತೋಟಗಳಲ್ಲಿ 90% ತನಕ ಅಡಿಕೆ ಬೆಳೆ ನಾಶವಾಗಿರುವುದಾಗಿ ತಿಳಿದಲಾಗಿದೆ. ಬಿರುಸಿನ ಮಳೆಯಿಂದಾಗಿ ಕಾಸರಗೋಡಿನ ವಿವಿಧೆಡೆಗಳ ಅಡಿಕೆ ತೋಟಗಳಿಗೆ ಮಹಾಳಿ ರೋಗ ಬಾಧಿಸಿದೆ. ಈ ರೋಗ ಬಾಧಿಸಿದ ತೋಟಗಳಲ್ಲಿ ಅಡಿಕೆ ಗೊನೆಗಳು ಬೆಳವಣಿಗೆ ಹೊಂದುವ ಮೊದಲೇ ಉದುರಿ ಬೀಳುವುದು ಸಾಮಾನ್ಯವಾಗಿರುತ್ತದೆ. ಬಿರುಸಿನ ಮುಂಗಾರು ಮಳೆಯ ಬಳಿಕ ಜಿಲ್ಲೆಯಲ್ಲಿ ಮುಖ್ಯ ಕೃಷಿ ಅಧಿಕಾರಿ ಸರ್ಕಾರಕ್ಕೆ ಮೊದಲು 10 ಕೋಟಿ ರೂಪಾಯಿಗಳ ಅಡಿಕೆ ಬೆಳೆ ನಾಶವಾಗಿದೆ ಎಂದು ಸರ್ಕಾರಕ್ಕೆ ವರದಿ ಸಲ್ಲಿಸಿದ್ದರು. ಸುಮಾರು 7,174 ಹೆಕ್ಟೇರ್ಗಳಷ್ಟು ಅಡಿಕೆ ತೋಟಗಳಲ್ಲಿ ಕೃಷಿ ನಾಶ ಉಂಟಾಗಿರುವುದಾಗಿ ಮೌಲೀಕರಿಸಲಾಗಿತ್ತು. ಈ ಲೆಕ್ಕ ಪ್ರಕಾರ 10,000 ರೂಪಾಯಿಗಳಂತೆ ನಷ್ಟ ಉಂಟಾಗಿರುವುದಾಗಿ ಕೃಷಿ ಇಲಾಖೆ ವರದಿ ಸಲ್ಲಿಸಿತ್ತು. ಇದರಂತೆ 5,000 ರೂಪಾಯಿ ಆರ್ಥಿಕ ನೆರವು ಹಾಗೂ 5,000 ರೂಪಾಯಿ ಮಹಾಳಿ ರೋಗಕ್ಕೆ ಔಷಧಿ ಸಿಂಪಡಿಸಲು ವೆಚ್ಚ ಎಂಬುದಾಗಿ ಲೆಕ್ಕ ಹಾಕಿ ಈ ವರದಿ ನೀಡಲಾಗಿತ್ತು. ಹಾಗೂ ಹೆಕ್ಟೇರಿಗೆ ತಲಾ 10,000 ರೂಪಾಯಿಗಳಂತೆ ಅಡಿಕೆ ಬೆಳೆಗಾರರಿಗೆ ನೀಡಬೇಕೆಂದು ಸರ್ಕಾರಕ್ಕೆ ಶಿಫಾರಸು ಮಾಡಿತ್ತು. ಇದರಂತೆ 10 ಕೋಟಿ ರೂಪಾಯಿ ನಷ್ಟ ಅಂದಾಜಿಸಲಾಗಿತ್ತಾದರೂ ಸರ್ಕಾರದಿಂದ ದೊರೆತದ್ದು ಕೇವಲ 2 ಕೋಟಿ ರೂಪಾಯಿ ಮಾತ್ರ. ಕೇರಳ ರಾಜ್ಯದಲ್ಲಿ ಅತ್ಯಂತ ಹೆಚ್ಚು ಅಡಿಕೆ ಬೆಳೆಯುತ್ತಿರುವ ಜಿಲ್ಲೆ ಕಾಸರಗೋಡಾಗಿದೆ. ಜಿಲ್ಲೆಯಲ್ಲಿ 2016-17 ಲೆಕ್ಕ ಪ್ರಕಾರ 19,681 ಹೆಕ್ಟೇರ್ ಸ್ಥಳಗಳಲ್ಲಿ ಅಡಿಕೆ ಬೆಳೆಯಲಾಗುತ್ತಿದೆ. ಪ್ರಸ್ತುತ 1 ಟನ್ ಅಡಿಕೆಗೆ 25,000 ರೂಪಾಯಿಗಳಂತೆ ನಿಗದಿಪಡಿಸಲಾಗಿದೆ. ಪದೇ ಪದೇ ಉಂಟಾಗುವ ಬೆಲೆ ಕುಸಿತ, ಕೂಲಿ ಹೆಚ್ಚಳ ಹಾಗೂ ಅಡಿಕೆ ರೈತರಿಗೆ ಉಂಟಾಗುವ ನಾಶ ನಷ್ಟದ ಬಗ್ಗೆ ರಾಜಕೀಯ ಪಕ್ಷಗಳ ನಾಯಕರು ಮೌನಾವಲಂಬಿಗಳಾಗುತ್ತಾರೆಂದು ಅಡಿಕೆ ಬೆಳೆಗಾರರು ದೂರಿದ್ದಾರೆ. ನ್ಯೂಸ್ ಡೆಸ್ಕ್, KCN ನ್ಯೂಸ್. ಕೇರಳದ ವಿಶ್ವವಿದ್ಯಾನಿಲಯಗಳು ಉದ್ದೇಶಿತ ಗುಣಮಟ್ಟದಲ್ಲಿಲ್ಲ. ಹೊಸದಾಗಿ ಆರಂಭವಾಗುವ ವಿಶ್ವವಿದ್ಯಾನಿಲಯಗಳ ಗುಣಮಟ್ಟವು ಅಷ್ಟಕ್ಕಷ್ಟೇ ಎಂದು ಗವರ್ನರ್ ಪಿ ಸದಾಶಿವಂ ಅಭಿಪ್ರಾಯಪಟ್ಟಿದ್ದಾರೆ. ಅವರು ಅಜಾನೂರು ಪ್ರೆಸೆಂಟ್ ಶಾಲೆಯ ಹೈಯರ್ ಸೆಕೆಂಡರಿ ಶಾಲಾ ಕಟ್ಟಡಕ್ಕೆ ಚಾಲನೆ ನೀಡಿ ಮಾತನಾಡುತ್ತಿದ್ದರು. ಕಾಂಜಂಗಡ್ನ ಅಜಾನೂರು ಪ್ರೆಸೆಂಟ್ ಹೈಯರ್ ಸೆಕೆಂಡರಿ ಶಾಲಾ ಕಟ್ಟಡದ ಉದ್ಘಾಟನಾ ಕಾರ್ಯ ನಡೆಯಿತು. ಗವರ್ನರ್ ಪಿ ಸದಾಶಿವಂ ಅವರು ಶಾಲೆಯ ಹೊಸ ಕಟ್ಟಡಕ್ಕೆ ಚಾಲನೆ ಇತ್ತು. ಬಳಿಕ ಮಾತನಾಡಿದ ಅವರು, ಕೇರಳದ ವಿಶ್ವವಿದ್ಯಾನಿಲಯಗಳು ಉದ್ದೇಶಿಸಿದ ಗುಣಮಟ್ಟಕ್ಕೆ ಏರಿಲ್ಲ. ಹೊಸದಾಗಿ ಬರುವ ವಿಶ್ವವಿದ್ಯಾನಿಲಯಗಳ ಕಾರ್ಯಚಟುವಟಿಕೆಗಳು ಕೂಡ ಅಷ್ಟಕ್ಕಷ್ಟೇ. ವಿಶ್ವವಿದ್ಯಾನಿಲಯಗಳ ಗುಣಮಟ್ಟವನ್ನು ಏರಿಸಲು ವೈಸ್ ಚಾನ್ಸಲರ್ಗಳಿಗೆ 5 ಕೋಟಿ ರೂಪಾಯಿ ಬಹುಮಾನ ನೀಡಲಾಗುವುದೆಂದು ತಿಳಿಸಿದರು. ಕೇರಳ ಕ್ಲೈಮ್ಸ್ ದಟ್ ಇಟ್ ಈಸ್ ಹೈಲಿ ಲಿಟರೇಟ್ ಸ್ಟೇಟ್, ಬಟ್ ಅಟ್ ದಿ ಹೈಯರ್ ಲೆವೆಲ್, ಹೈಯರ್ ಕಾಲೇಜಿಯೇಟ್ ಲೆವೆಲ್, ಇಟ್ಸ್ ಸ್ಟ್ಯಾಂಡರ್ಡ್ಸ್ ಹ್ಯಾವ್ ಕಮ್ ಡೌನ್. ದಟ್ ಈಸ್ ವಾಟ್ ದಿ ಔಟ್ಸೈಡರ್ಸ್ ಇನ್ಫಾರ್ಮ್ಡ್ ಮಿ. ಸೊ ಐ ಹೈಲೈಟೆಡ್ ದಿ ವೈಸ್ ಚಾನ್ಸಲರ್ಸ್ and invited the education minister, education secretary to Rajbhavan for a discussion. Then only on their suggestion I by getting the consent of our government, state government, for providing necessary funds for chancellor sabha, I created this and I requested all the educational personalities to send their views for guidelines for selection of best university. ಅಜಾನೂರು ಪ್ರೆಸೆಂಟ್ ಶಾಲೆಯ ಬೆಳ್ಳಿ ಹಬ್ಬದ ಪ್ರಯುಕ್ತ ಹೈಯರ್ ಸೆಕೆಂಡರಿ ವಿಭಾಗದ ಕಟ್ಟಡಕ್ಕೆ ಚಾಲನೆ ನೀಡಲಾಯಿತು. ರಾಜ್ಯ ಕಂದಾಯ ಸಚಿವ ಇ ಚಂದ್ರಶೇಖರನ್, ಮಾಜಿ ಸಚಿವ ಎ ಕೆ ಮುನೀರ್, ಅಜಾನೂರು ಗ್ರಾಮ ಪಂಚಾಯತ್ ಅಧ್ಯಕ್ಷ ಪಿ ದಾಮೋದರ್, ಪ್ರೆಸೆಂಟ್ ಶಾಲೆಯ ಅಧ್ಯಕ್ಷ MBM ಅಶ್ರಫ್, ಉಪಾಧ್ಯಕ್ಷ ಸಿ ಮೊಹಮ್ಮದ್ ಕುಂಜಿ, ಶಾಲಾ ಮ್ಯಾನೇಜರ್ ಪಿ ಕೆ ಅಬ್ದುಲ್ಲ ಕುಂಜಿ ಮೊದಲಾದವರು ಮಾತನಾಡಿದರು. ಕೇರಳ ಸ್ಟೇಟ್ ಪೆನ್ಷನರ್ಸ್ ಯೂನಿಯನ್ ಜಿಲ್ಲಾ ಸಮಿತಿಯಿಂದ ಸೆಮಿನಾರ್ ನಡೆಸಲಾಯಿತು. PRDA ಕಾನೂನು ಎಂಬ ವಿಷಯದಲ್ಲಿ ಕಾಂಜಂಗಾಡ್ನ ಕಾರಾಟಲ್ಲಿ ನಡೆದ ವಿಚಾರಗೋಷ್ಠಿಯಲ್ಲಿ ಸಂಪನ್ಮೂಲ ವ್ಯಕ್ತಿಗಳು ಸಹಿತ ಜಿಲ್ಲಾ ಸಮಿತಿ ಸದಸ್ಯರು ಭಾಗವಹಿಸಿದರು. ಕೇರಳ ಸ್ಟೇಟ್ ಪೆನ್ಷನರ್ಸ್ ಯೂನಿಯನ್ ಜಿಲ್ಲಾ ಸಮಿತಿಯಿಂದ ಸೆಮಿನಾರ್ ಅನ್ನು ಹಮ್ಮಿಕೊಳ್ಳಲಾಯಿತು. PRDA ಕಾನೂನು ಎಂಬ ವಿಷಯದಲ್ಲಿ ವಿಚಾರಗೋಷ್ಠಿ ನಡೆಯಿತು. ಕಾಂಜಂಗಾಡ್ನ ಕಾರಾಟ ಬಯಲು ಜಿಲ್ಲಾ ಪಿಂಚಣಿ ಹಾಲ್ನಲ್ಲಿ ನಡೆದ ಕಾರ್ಯಕ್ರಮವನ್ನು ಸಮಿತಿ ರಾಜ್ಯ ಉಪಾಧ್ಯಕ್ಷ ವಿ ಕೃಷ್ಣ ಉದ್ಘಾಟಿಸಿದರು.
ಕೇರಳ ಸ್ಟೇಟ್ ಪೆನ್ಷನರ್ಸ್ ಯೂನಿಯನ್ನ ಜಿಲ್ಲಾಧ್ಯಕ್ಷ ಪಿ ಕೆ ಮಾಧವ ನಾಯರ್ ಅಧ್ಯಕ್ಷತೆ ವಹಿಸಿದ್ರು. ಭಾನುಪ್ರಕಾಶ್, ಕೆ ಪಿ ರಾಜೇಂದ್ರ, ಸಂತೋಷ್ ಮೊದಲಾದವರು ಮಾತನಾಡಿದರು. ಸಮಿತಿ ಜಿಲ್ಲಾ ಕಾರ್ಯದರ್ಶಿ ಪಿ ಕುಂಜಮನಾಯರ್ ಸ್ವಾಗತ ಕಾರ್ಯನಿರ್ವಹಿಸಿದರೆ ಸಹಕಾರ್ಯದರ್ಶಿ ಪ್ರಭಾಕರ್ ಪುದ್ವಾಳ್ ಧನ್ಯವಾದ ಅರ್ಪಿಸಿದರು. ವಿಚಾರಗೋಷ್ಠಿಯಲ್ಲಿ ಹಲವಾರು ಮಂದಿ ಜಿಲ್ಲಾ ಸಮಿತಿ ಸದಸ್ಯರು ಭಾಗಿಯಾದರು. ಕಾಂಜಂಗಡ ರೋಟರಿ ಹಾಗೂ ವೈಟಲ್ ಫಾರಂನ ಜಂಟಿ ವತಿಯಿಂದ ಕಾನೂನು ಹಾಗೂ ಮೌಲ್ಯ ಎಂಬ ಪ್ರಚಾರ ಕಾರ್ಯದ ಸಮಾರೋಪ ಕಾರ್ಯಕ್ರಮ ನಡೆಯಿತು. ಸದ್ಗುರು ಪಬ್ಲಿಕ್ ಶಾಲೆಯಲ್ಲಿ ನಡೆದ ಸಮಾರೋಪ ಸಮಾರಂಭಕ್ಕೆ ಗವರ್ನರ್ ಪಿ ಸದಾಶಿವಂ ಚಾಲನೆ ಇತ್ತು. ಕಾಂಜಂಗಡ ರೋಟರಿ ಹಾಗೂ ವೈಟಲ್ ಫಾರಂನ ಜಂಟಿ ವತಿಯಿಂದ ಪ್ರಸ್ತುತ ವರ್ಷ ಕಾನೂನು ಹಾಗೂ ಮೌಲ್ಯ ಎಂಬ ವಿಷಯದ ಬಗ್ಗೆ ತಿಳುವಳಿಕೆ ಮೂಡಿಸಲು ವಿವಿಧ ಶಾಲೆಗಳಲ್ಲಿ ಪ್ರಚಾರ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಕಳೆದ 3 ತಿಂಗಳಿಂದ ವಿವಿಧ ಶಾಲೆಗಳನ್ನು ಕೇಂದ್ರೀಕರಿಸಿ ಕಾರ್ಯಕ್ರಮ ನಡೆಸಲಾಯಿತು. ಸೆಮಿನಾರ್, ಪ್ರಬಂಧ ರಚನೆ, ದೇಶಭಕ್ತಿ ಗೀತೆ ಮೊದಲಾದವುಗಳಲ್ಲಿ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿತ್ತು. ಇದರ ಸಮಾರೋಪ ಕಾರ್ಯಕ್ರಮವು ಕಾಂಜಂಗಡ್ನ ಸದ್ಗುರು ಪಬ್ಲಿಕ್ ಶಾಲೆಯಲ್ಲಿ ಕಳೆದ ದಿನ ಜರುಗಿತು. ಮೌಲ್ಯ ಕರ್ತವ್ಯಗಳ ವಿಷಯವಾಗಿಸಿ ರಚಿಸಿದ ವಿಶ್ವ ಮಾನವ ದೇಶಭಕ್ತಿ ಗೀತೆಯೊಂದಿಗೆ ಸಮಾರೋಪ ಕಾರ್ಯಕ್ರಮವನ್ನು ಆರಂಭಿಸಲಾಯಿತು. ಗವರ್ನರ್ ಜಸ್ಟಿಸ್ ಪಿ ಸದಾಶಿವಂ ಅವರು ಸಮಾರೋಪ ಸಮಾರಂಭಕ್ಕೆ ಚಾಲನೆ ಇತ್ತು. ಉದ್ಘಾಟನಾ ಕಾರ್ಯಕ್ರಮದ ಬಳಿಕ ಸ್ಪರ್ಧಾ ವಿಜೇತರಿಗೆ ಗವರ್ನರ್ ಅವರು ಬಹುಮಾನವನ್ನು ವಿತರಿಸಿದರು. ರೋಟರಿ ಡಿಸ್ಟ್ರಿಕ್ಟ್ ಗವರ್ನರ್ ಡಾಕ್ಟರ್ ಪಿ ಕೆ ಉಮ್ಮರ್, ಸ್ವಾಮಿ ಮುಕ್ತಾನಂದ, ಕೆ ವೇಣುಗೋಪಾಲ್ ನಂಬಿಯಾರ್, ಕಾಂಜಂಗಡ ರೋಟರಿ ಕ್ಲಬ್ ಅಧ್ಯಕ್ಷ ಕೆ ಸತ್ಯನಾಥ್ ಶೇಣಾಯಿ ಮೊದಲಾದವರು ಮಾತನಾಡಿದರು. ಕೊನೆಗೆ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಅಂಗನವಾಡಿಯ ಕಡತಗಳನ್ನು ಕನ್ನಡದಲ್ಲಿ ನೀಡಲು ಒತ್ತಾಯ. ಅಂಗನವಾಡಿ ವರ್ಕರ್ಸ್ ಆ್ಯಂಡ್ ಹೆಲ್ಪರ್ಸ್ ಅಸೋಸಿಯೇಷನ್ನಿಂದ ನಡೆಯಿತು ಧರಣಿ ಸತ್ಯಾಗ್ರಹ. ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಎಜಿಸಿ ಬಶೀರ್ ಉದ್ಘಾಟನೆ. ಸಾಮಾಜಿಕ ಬದಲಾವಣೆಯ ಸಾಧನೆ, ನವೋದಯ ಮೌಲ್ಯಗಳ ಸಂರಕ್ಷಣೆ, ಸ್ತ್ರೀ ಪುರುಷ ಸಮಾನತೆ ಖಾತ್ರಿಗೆ ಮಹಿಳಾ ಗೋಡೆ. ಜಿಲ್ಲಾಧಿಕಾರಿ ಸಭಾಂಗಣದಲ್ಲಿ ನಡೆದ ಸಿದ್ಧತಾ ಸಭೆಯಲ್ಲಿ ಸಚಿವ ಇ ಚಂದ್ರಶೇಖರನ್. ಪರಿಶಿಷ್ಟ ಜಾತಿ ವರ್ಗ ಆಯೋಗದ ಜಿಲ್ಲಾ ಮಟ್ಟದ ಅದಾಲತ್, 67 ದೂರುಗಳ ಬಗ್ಗೆ ತೀರ್ಪು, 10 ಅಹವಾಲುಗಳ ಕುರಿತು ಪರಿಶೀಲನೆ ಮುಂದೂಡಿಕೆ. ಕೇಂದ್ರ ವಿಶ್ವವಿದ್ಯಾನಿಲಯ ಕ್ಯಾಂಪಸ್ ಸಮಸ್ಯೆ ಕುರಿತು ಪರಿಶೀಲನೆ. ಚಿನ್ಮಯ ಮಿಷನ್ನಿಂದ 2ನೇ ಮನೆಯ ಕೀಲಿಕೈ ಹಸ್ತಾಂತರ, ಕೀಲಿಕೈ ಹಸ್ತಾಂತರಿಸಿದರು ಶಾಸಕ ಎನ್ ನೆಲ್ಲಿಕನು. ಕಾಸರಗೋಡಿನ ಗ್ರಾಮೀಣ ಜನರ ಬದುಕುರಿ ತಿರಿವಾಜಿನ ಕುರಿತಾದ ಸಿನಿಮಾಕ್ಕೆ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಜೂರಿಯ ವಿಶೇಷ ಮೆಚ್ಚುಗೆ, ನಿರ್ದೇಶಕ ವಿನು ಕೋಳಿಚಾಲ್. ಕಾಸರಗೋಡು ಮಂಜೇಶ್ವರ ಭಾಗಗಳಲ್ಲಿ ಅಪ್ರಾಪ್ತರ ವಾಹನ ಚಾಲನೆ ಹೆಚ್ಚಾಗುತ್ತಿದೆ, ಪೋಷಕರು ಹಾಗೂ ಶಿಕ್ಷಕರು ಗಮನ ನೀಡಿದರೆ ಮಾತ್ರವೇ ಕಡಿವಾಣಕ್ಕೆ ಸಾಧ್ಯವೆಂದ ಅಧಿಕಾರಿಗಳು. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.